ಹಲೋ ಫ್ರೆಂಡ್ಸ್, ಇವತ್ತು ನಾವು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಲ್ ಮೂವಿ ಲಿಸ್ಟನ್ನು ನೋಡೋಣ. ಅವರ ಮೊದಲನೇ ಚಿತ್ರ ವಂಶವೃಕ್ಷ 1972 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಎರಡನೇ ಚಿತ್ರ ನಾಗರಹಾವು ಇದು 1972 ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಮೂರನೇ ಚಿತ್ರ ಸೀತೆಯಲ್ಲ ಸಾವಿತ್ರಿ 1973 ತೆರೆ ಕಂಡಿದ್ದು ಆವ್ರೇಜ್ ಎನಿಸಿಕೊಂಡಿತ್ತು. ಅವರ ನಾಲ್ಕನೇ ಚಿತ್ರ ಮನೆ ಬೆಳಗಿದ ಸೊಸೆ 1973 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಅವರ ಐದನೇ ಚಿತ್ರ ಗಂಧದ ಗುಡಿ 1973 ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಆರನೇ ಚಿತ್ರ ಭೂತಯ್ಯ ನಮಗ ಅಯ್ಯು 1974 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಏಳನೇ ಚಿತ್ರ ಪ್ರೊಫೆಸರ್ ಹುಚ್ಚುರಾಯ 1974 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಎಂಟನೇ ಚಿತ್ರ ಅಣ್ಣ ಅತ್ತಿಗೆ 1974 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಅವರ ಒಂಬತ್ತನೇ ಚಿತ್ರ ದೇವರಗುಡಿ 1975 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಹತ್ತನೇ ಚಿತ್ರ ಕೂಡಿ ಬಾಳೋಣ 1975 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಅವರ ಹನ್ನೊಂದನೇ ಚಿತ್ರ ಕಳ್ಳ ಕುಳ್ಳ ಇದು 1975 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಹನ್ನೆರಡನೇ ಚಿತ್ರ ಭಾಗ್ಯ ಜ್ಯೋತಿ ಇದು 1975 ತೆರೆ ಕಂಡಿದ್ದು ಆವ್ರೇಜ್ ಅನಿಸ್ಕೊಂಡಿತ್ತು. ಅವರ ಹದಿಮೂರನೇ ಚಿತ್ರ ನಾಗಕನ್ಯೆ ಇದು 1975 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಅವರ ಹದಿನಾಲ್ಕನೇ ಚಿತ್ರ ಒಂದೇ ರೂಪ ಎರಡು ಗುಣ 1975 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಅವರ ಹದಿನೈದನೇ ಚಿತ್ರ ದೇವರು ಕೊಟ್ಟವರ ಇದು 1976 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಹದಿನಾರನೇ ಚಿತ್ರ ಹೊಸ್ತಿಲು ಮೆಟ್ಟಿದ ಹೆಣ್ಣು ಇದು 1976 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಅವರ ಹದಿನೇಳನೇ ಚಿತ್ರ ಮಕ್ಕಳ ಭಾಗ್ಯ ಇದು 1976 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಹದಿನೆಂಟನೇ ಚಿತ್ರ ಬಂಗಾರದ ಗುಡಿ ಇದು 1976 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಅವರ ಹತ್ತೊಂಬತ್ತನೇ ಚಿತ್ರ ಬಯಸದೆ ಬಂದ ಭಾಗ್ಯ 1977 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಇಪ್ಪತ್ತನೇ ಚಿತ್ರ ಸೊಸೆ ತಂದ ಸೌಭಾಗ್ಯ ಇದು 1977 ತೆರೆ ಕಂಡಿದ್ದು ಆವ್ರೇಜ್ ಅನಿಸಿಕೊಂಡಿತ್ತು. ಅವರ ಇಪ್ಪತ್ತೊಂದನೇ ಚಿತ್ರ ನಾಗರಹೊಳೆ ಇದು 1977 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತೆರಡನೇ ಚಿತ್ರ ಚಿನ್ನ ನಿನ್ನ ಮುದ್ದಾಡುವೆ ಇದು 1977 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತ್ಮೂರನೇ ಚಿತ್ರ ಶ್ರೀಮಂತನ ಮಗಳು ಇದು 1977 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಇಪ್ಪತ್ನಾಲ್ಕನೇ ಚಿತ್ರ ಸಹೋದರರ ಸವಾಲಿದು 1977 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತೈದನೇ ಚಿತ್ರ ಶನಿ ಪ್ರಭಾವ ಇದು 1977 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಇಪ್ಪತ್ತಾರನೇ ಚಿತ್ರ ಗಲಾಟೆ ಸಂಸಾರ ಇದು 1977 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಇಪ್ಪತ್ತೇಳನೇ ಚಿತ್ರ ಕಿಟ್ಟು ಪುಟ್ಟು ಇದು 1977 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತೆಂಟನೇ ಚಿತ್ರ ಹೊಂಬಿಸಿಲು ಇದು 1978 ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತೊಂಬತ್ತನೇ ಚಿತ್ರ ಸಂದರ್ಭ ಇದು 1978 ತೆರೆ ಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಅವರ ಮೂವತ್ತನೇ ಚಿತ್ರ ಕಿಲಾಡಿ ಕಿಟ್ಟು ಇದು 1978 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಮೂವತ್ತೊಂದನೇ ಚಿತ್ರ ವಂಶ ಜ್ಯೋತಿ ಇದು 1978 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಮೂವತ್ತೆರಡನೇ ಚಿತ್ರ ಮುಯಿಗ ಮುಯಿ ಇದು 1978 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಮೂವತ್ತೆರಡನೇ ಚಿತ್ರ ಸಿರಿತನಕ್ಕೆ ಸವಾಲ್ ಇದು 1978 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಮೂವತ್ತ್ನಾಲ್ಕನೇ ಚಿತ್ರ ಪ್ರತಿಮಾ ಇದು 1978 ತೆರೆ ಕಂಡಿದ್ದು ಆವ್ರೇಜ್ ಎನಿಸಿಕೊಂಡಿತ್ತು. ಅವರ ಮೂವತ್ತೈದನೇ ಚಿತ್ರ ನನ್ನ ಪ್ರಾಯಶ್ಚಿತ ಇದು 1978 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಮೂವತ್ತಾರನೇ ಚಿತ್ರ ಸ್ನೇಹ ಸೇಡು ಇದು 1978 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಮೂವತ್ತೇಳನೇ ಚಿತ್ರ ಸ್ಕಿಲಾಡಿ ಜೋಡಿ ಇದು 1978 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಮೂವತ್ತೆಂಟನೇ ಚಿತ್ರ ವಸಂತ ಲಕ್ಷ್ಮಿ ಇದು 1978 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಮೂವತ್ತೊಂಬತ್ತನೇ ಚಿತ್ರ ಅಮರನಾಥ್ ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. ನಲವತ್ತನೇ ಚಿತ್ರ ಭಲೆ ಹುಡುಗ ಇದು 1978 ತೆರೆ ಕಂಡಿದ್ದು ಆವ್ರೇಜ್ ಅನಿಸಿಕೊಂಡಿತ್ತು. ನಲವತ್ತೊಂದನೇ ಚಿತ್ರ ಮಧುರ ಸಂಗಮ ಇದು 1978 ತೆರೆ ಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. ನಲವತ್ತೆರಡನೇ ಚಿತ್ರ ಸಿಂಗಾಪುರ್ನಲ್ಲಿ ರಾಜಾಕುಳ್ಳ 1978 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ನಲವತ್ತ್ಮೂರನೇ ಚಿತ್ರ ಅಸಾಧ್ಯ ಹಳೆಯ ಇದು 1979 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ನಲವತ್ತ್ನಾಲ್ಕನೇ ಚಿತ್ರ ವಿಜಯ್ ವಿಕ್ರಮ್ ಇದು 1979 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ನಲವತ್ತೈದನೇ ಚಿತ್ರ ನಾನಿರುವುದೇ ನಿನಗಾಗಿ 1979 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ನಲವತ್ತಾರನೇ ಚಿತ್ರ ಮಾನಿನಿ ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. ನಲವತ್ತೇಳನೇ ಚಿತ್ರ ನೆಂಟರು ಗಂಟು ಕಳ್ಳರು ಇದು 1979 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ನಲವತ್ತೆಂಟನೇ ಚಿತ್ರ ನನ್ನ ರೋಷ 100 ವರ್ಷ 1980 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ನಲವತ್ತೊಂಬತ್ತನೇ ಚಿತ್ರ ರಾಮ ಪರಶುರಾಮ 1980 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಐವತ್ತನೇ ಚಿತ್ರ ಕಾಳಿಂಗ ಇದು 1980 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಐವತ್ತೊಂದನೇ ಚಿತ್ರ ಹಂತಕನ ಸಂಚು ಇದು 1980 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಐವತ್ತೆರಡನೇ ಚಿತ್ರ ಮಕ್ಕಳ ಸೈನ್ಯ 1980 ತೆರೆ ಕಂಡಿದ್ದು ಹಿಟ್ ಆಗಿತ್ತು.
53ನೇ ಚಿತ್ರ ಬಿಳಿಗಿರಿಯ ಬನದಲ್ಲಿ 1980 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 54ನೇ ಚಿತ್ರ ಸಿಂಹ ಜೋಡಿ ಇದು 1980 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 55ನೇ ಚಿತ್ರ ರಹಸ್ಯ ರಾತ್ರಿ ಇದು 1980 ರಲ್ಲಿ ತೆರೆಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 56ನೇ ಚಿತ್ರ ಬಂಗಾರದ ಜಿಂಕೆ 1980 ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಅನಿಸಿಕೊಂಡಿತ್ತು. 57ನೇ ಚಿತ್ರ ಡ್ರೈವರ್ ಹನುಮಂತು ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಕಾಣಿಸಿಕೊಂಡಿದ್ದರು. 58ನೇ ಚಿತ್ರ ಮನೆ ಮನೆ ಕಥೆ ಇದು 1981 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 59ನೇ ಚಿತ್ರ ನಾಗ ಕಾಳ ಭೈರವ ಇದು 1981 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 60ನೇ ಚಿತ್ರ ಮಹಾಪ್ರಚಂಡರು ಇದು 1981 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 61ನೇ ಚಿತ್ರ ಗುರು ಶಿಷ್ಯರು ಇದು 1981 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅವರ 62ನೇ ಚಿತ್ರ ಸ್ನೇಹಿತರ ಸವಾಲು ಇದು 1981 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅವರ 63ನೇ ಚಿತ್ರ ಅವಳ ಹೆಜ್ಜೆ ಇದು 1981 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 64ನೇ ಚಿತ್ರ ಪ್ರೀತಿಸಿ ನೋಡು ಇದು 1981 ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. 65ನೇ ಚಿತ್ರ ಪೆದ್ದ ಗೆದ್ದ ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಕಾಣಿಸಿಕೊಂಡಿದ್ದರು. 66ನೇ ಚಿತ್ರ ಸಾಹಸ ಸಿಂಹ ಇದು 1982 ರಲ್ಲಿ ತೆರೆಕಂಡಿದ್ದು ಸೂಪರ್ ಡೂಪರ್ ಹಿಟ್ ಆಗಿತ್ತು. 67ನೇ ಚಿತ್ರ ಕಾರ್ಮಿಕ ಕಳ್ಳನಲ್ಲ 1982 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 68ನೇ ಚಿತ್ರ ಊರಿಗೆ ಉಪಕಾರಿ 1982 ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಅವರ 69ನೇ ಚಿತ್ರ ಜಿಮ್ಮಿ ಗಲ್ಲು ಇದು 1982 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅವರ 70ನೇ ಚಿತ್ರ ಸುವರ್ಣ ಸೇತುವೆ ಇದು 1982 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅವರ 71ನೇ ಚಿತ್ರ ಒಂದೇ ಗುರು ಇದು 1983 ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಅವರ 72ನೇ ಚಿತ್ರ ಕಲ್ಲು ವೀಣೆ ನುಡಿಯಿತು 1983 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 73ನೇ ಚಿತ್ರ ಸಿಡಿದೆದ್ದ ಸಹೋದರ 1983 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 74ನೇ ಚಿತ್ರ ಮುತ್ತೈದೆ ಭಾಗ್ಯ 1983 ರಲ್ಲಿ ತೆರೆಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ ಇತ್ತು. 75ನೇ ಚಿತ್ರ ಗಂಧರ್ವಗಿರಿ ಇದು 1983 ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಅವರ 76ನೇ ಚಿತ್ರ ಗಂಡುಗಲ್ಲಿ ರಾಮ 1983 ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. 77ನೇ ಚಿತ್ರ ಚಿನ್ನದಂತಹ ಮಗ ಇದು 1983 ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. ಅವರ 78ನೇ ಚಿತ್ರ ಸಿಂಹಗರ್ಜನೆ 1983 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 79ನೇ ಚಿತ್ರ ಪ್ರಚಂಡ ಕುಳ್ಳ ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಕಾಣಿಸಿಕೊಂಡಿದ್ದರು. 80ನೇ ಚಿತ್ರ ರುದ್ರನಾಗ 1984 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅವರ 81ನೇ ಚಿತ್ರ ಖೈದಿ ಇದು 1984 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 82ನೇ ಚಿತ್ರ ಬೆಂಕಿ ಬಿರುಗಾಳಿ 1984 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 83ನೇ ಚಿತ್ರ ಇಂದಿನ ರಾಮಾಯಣ 1984 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 84ನೇ ಚಿತ್ರ ಬಂಧನ 1984 ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಎನಿಸಿಕೊಂಡಿತ್ತು. 85ನೇ ಚಿತ್ರ ಹುಲಿ ಹೆಜ್ಜೆ ಇದು 1984 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 86ನೇ ಚಿತ್ರ ಚಾಣಕ್ಯ ಇದು 1984 ರಲ್ಲಿ ತೆರೆಕಂಡಿದ್ದು ಆವರೇಜ್ ಎನಿಸಿಕೊಂಡಿತ್ತು. 87ನೇ ಚಿತ್ರ ಆರಾಧನೆ ಇದು 1984 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 88ನೇ ಚಿತ್ರ ಮದುವೆ ಮಾಡು ತಮಾಷೆ ನೋಡು 1984 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 89ನೇ ಚಿತ್ರ ಕರ್ತವ್ಯ 1984 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 90ನೇ ಚಿತ್ರ ಮಹಾಪುರುಷ 1984 ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. 91ನೇ ಚಿತ್ರ ವೀರಾಧಿವೀರ 1985 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 92ನೇ ಚಿತ್ರ ನೀ ಬರೆದ ಕಾದಂಬರಿ 1985 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 93ನೇ ಚಿತ್ರ ಮರ್ಯಾದ ಮಾಣಿಕ್ಯ 1985 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 94ನೇ ಚಿತ್ರ ನನ್ನ ಪ್ರತಿಜ್ಞೆ 1985 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 95ನೇ ಚಿತ್ರ ಜೀವನ ಚಕ್ರ 1985 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 96ನೇ ಚಿತ್ರ ನೀ ತಂದ ಕಾಣಿಕೆ 1985 ರಲ್ಲಿ ತೆರೆಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 97ನೇ ಚಿತ್ರ ಕರ್ಣ 1986 ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 98ನೇ ಚಿತ್ರ ಕಥಾನಾಯಕ 1986 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 99ನೇ ಚಿತ್ರ ಈ ಜೀವ ನಿನಗಾಗಿ 1986 ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅವರ 100ನೇ ಚಿತ್ರ ಸತ್ಯಜ್ಯೋತಿ ಇದು 1986 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 101ನೇ ಚಿತ್ರ ಕೃಷ್ಣ ನೀ ಬೇಗನೆ ಬಾರೋ 1986 ರಲ್ಲಿ ತೆರೆಕಂಡಿದ್ದು ಆವರೇಜ್ ಆಗಿತ್ತು. 102ನೇ ಚಿತ್ರ ಮಲಯ ಮಾರುತ 1986 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 103ನೇ ಚಿತ್ರ ಪ್ರೇಮಲೋಕ 1986 ರಲ್ಲಿ ತೆರೆಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಕಾಣಿಸಿಕೊಂಡಿದ್ದರು. 104ನೇ ಚಿತ್ರ ಸೌಭಾಗ್ಯ ಲಕ್ಷ್ಮಿ 1986 ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು.
105ನೇ ಚಿತ್ರ ಕರುಣಾಮಯಿ 1987ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 106ನೇ ಚಿತ್ರ ಜಯಸಿಂಹ 1987ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಎನಿಸಿಕೊಂಡಿತ್ತು. 107ನೇ ಚಿತ್ರ ಆಸೆಯ ಬೆಲೆ 1987ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 108ನೇ ಚಿತ್ರ ಜೀವನ ಜ್ಯೋತಿ 1987ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 109ನೇ ಚಿತ್ರ ಶುಭ ಮಿಲನ 1987ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 110ನೇ ಚಿತ್ರ ಸತ್ಯಂ ಶಿವಂ ಸುಂದರಂ 1987ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 11ನೇ ಚಿತ್ರ ಡಿಸೆಂಬರ್ 31 1988ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 112ನೇ ಚಿತ್ರ ಒಲವಿನ ಆಸರೆ 1988ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 113ನೇ ಚಿತ್ರ ನಮ್ಮೂರ ರಾಜ 1988ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 114ನೇ ಚಿತ್ರ ಜನನಾಯಕ 1988ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 115ನೇ ಚಿತ್ರ ಸುಪ್ರಭಾತ 1988ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 116ನೇ ಚಿತ್ರ ಕೃಷ್ಣ ರುಕ್ಮಿಣಿ 1988ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 117ನೇ ಚಿತ್ರ ದಾದಾ 1988ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 118ನೇ ಚಿತ್ರ ಮಿಥಿಲೆಯ ಸೀತೆಯರು 1988ರಲ್ಲಿ ತೆರೆ ಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 119ನೇ ಚಿತ್ರ ಒಂದಾಗಿ ಬಾಳು 1989ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 120ನೇ ಚಿತ್ರ ಹೃದಯ ಗೀತೆ 1989ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 121ನೇ ಚಿತ್ರ ರುದ್ರ 1989ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 122ನೇ ಚಿತ್ರ ದೇವ 1989ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 123ನೇ ಚಿತ್ರ ಡಾಕ್ಟರ್ ಕೃಷ್ಣ 1989ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 124ನೇ ಚಿತ್ರ ಶಿವಶಂಕರ 1990ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 125ನೇ ಚಿತ್ರ ಮುತ್ತಿನಹಾರ 1990ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಎನಿಸಿಕೊಂಡಿತ್ತು. 126ನೇ ಚಿತ್ರ ಮತ್ತೆ ಹಾಡಿತು ಕೋಗಿಲೆ 1990ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 127ನೇ ಚಿತ್ರ ಲಯನ್ ಜಗಪತಿ ರಾವ್ 1991ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 128ನೇ ಚಿತ್ರ ನೀನು ನಕ್ಕರೆ ಹಾಲು ಸಕ್ಕರೆ 1991ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 129ನೇ ಚಿತ್ರ ಜಗದೇಕ ವೀರ 1991ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 130ನೇ ಚಿತ್ರ ಪೊಲೀಸ್ ದಾದ 1991ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 131ನೇ ಚಿತ್ರ ರಾಜಾಧಿರಾಜ 1992ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 132ನೇ ಚಿತ್ರ ರವಿ ವರ್ಮ 1992ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 133ನೇ ಚಿತ್ರ ಹರಕೆಯ ಕುರಿ 1992ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 134ನೇ ಚಿತ್ರ ನನ್ನ ಶತ್ರು 1992ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಎನಿಸಿಕೊಂಡಿತ್ತು. 135ನೇ ಚಿತ್ರ ಸಂಘರ್ಷ 1993ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 136ನೇ ಚಿತ್ರ ವೈಶಾಖದ ದಿನಗಳು 1993ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 137ನೇ ಚಿತ್ರ ನಾನೆಂದು ನಿಮ್ಮವನೇ 1993ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 138ನೇ ಚಿತ್ರ ರಾಯರು ಬಂದರು ಮಾವನ ಮನೆಗೆ 1993ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 139ನೇ ಚಿತ್ರ ವಿಷ್ಣು ವಿಜಯ 1993ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 140ನೇ ಚಿತ್ರ ಮಣಿಕಂಠನ ಮಹಿಮೆ 1993ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 141ನೇ ಚಿತ್ರ ನಿಷ್ಕರ್ಷ 1993ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 142ನೇ ಚಿತ್ರ ಟೈಮ್ ಬಾಂಬ್ ಇದು 1994ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಎನಿಸಿಕೊಂಡಿತ್ತು. 143ನೇ ಚಿತ್ರ ಕುಂತಿ ಪುತ್ರ ಇದು 1994ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 144ನೇ ಚಿತ್ರ ಸಾಮ್ರಾಟ್ ಇದು 1994ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 145ನೇ ಚಿತ್ರ ಮಹಾಕ್ಷತ್ರಿಯ 1994ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 146ನೇ ಚಿತ್ರ ಹಾಲುಂಡ ತವರು 1995ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 147ನೇ ಚಿತ್ರ ಕಿಲಾಡಿಗಳು 1995ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 148ನೇ ಚಿತ್ರ ಕೋಣ ಈದೈತೆ 1995ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 149ನೇ ಚಿತ್ರ ಯಮಕಿಂಕರ 1995ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 150ನೇ ಚಿತ್ರ ಮೋಜುಗಾರ ಕುಸುಗಾರ 1995ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 151ನೇ ಚಿತ್ರ ದೀರ್ಘ ಸುಮಂಗಲಿ 1995ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 152ನೇ ಚಿತ್ರ ಬಂಗಾರದ ಕಳಶ 1995ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 153ನೇ ಚಿತ್ರ ತುಂಬಿದ ಮನೆ 1995ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 154ನೇ ಚಿತ್ರ ಕರುಳಿನ ಕುಡಿ 1995ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 155ನೇ ಚಿತ್ರ ಹಿಮಪಾತ 1995ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಎನಿಸಿಕೊಂಡಿತ್ತು. 156ನೇ ಚಿತ್ರ ಅಪ್ಪಾಜಿ 1996ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು.
157ನೇ ಚಿತ್ರ ಹೆಲೋ ಡ್ಯಾಡಿ 1996ರಲ್ಲಿ ತೆಲುಕಂಡಿದ್ದು ಬಿಲೋ ಆವರೇಜ್ ಅನಿಸಿಕೊಂಡಿತ್ತು. 158ನೇ ಚಿತ್ರ ಕರ್ನಾಟಕ ಸುಪುತ್ರ 1996ರಲ್ಲಿ ತೆರೆ ಕಂಡಿದ್ದು ಹಿಟ್ ಅನಿಸಿಕೊಂಡಿತ್ತು. 159ನೇ ಚಿತ್ರ ಧಣಿ 1996ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 160ನೇ ಚಿತ್ರ ಜೀವನದಿ ಇದು 1996ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 161ನೇ ಚಿತ್ರ ಬಾಳಿನ ಜ್ಯೋತಿ 1996ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 162ನೇ ಚಿತ್ರ ಮಂಗಳಸೂತ್ರ ಇದು 1997ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 163ನೇ ಚಿತ್ರ ಎಲ್ಲರಂತಲ್ಲ ನನ್ನ ಗಂಡ 1997ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 164ನೇ ಚಿತ್ರ ಶ್ರುತಿ ಹಾಕಿದ ಹೆಜ್ಜೆ 1997 ಗೆಸ್ಟ್ ಅಪಿಯರೆನ್ಸ್. 165ನೇ ಚಿತ್ರ ಜನನಿ ಜನ್ಮಭೂಮಿ 1997ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 166ನೇ ಚಿತ್ರ ಲಾಲಿ ಇದು 1997ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 167ನೇ ಚಿತ್ರ ನಿಶಬ್ದ ಇದು 1998ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 168ನೇ ಚಿತ್ರ ಯಾರೇ ನೀನು ಚಲುವೆ ಇದರಲ್ಲಿ ಇವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 169ನೇ ಚಿತ್ರ ಸಿಂಹದ ಗುರಿ 1998ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 170ನೇ ಚಿತ್ರ ಹೆಂಡತಿಗೆ ಹೇಳ್ತೀನಿ ಇದು 1998ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 171ನೇ ಚಿತ್ರ ವೀರಪ್ಪ ನಾಯಕ 1999ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಅನಿಸಿಕೊಂಡಿತ್ತು. 172ನೇ ಚಿತ್ರ ಹಬ್ಬ ಇದು 1999ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 173ನೇ ಚಿತ್ರ ಸೂರ್ಯವಂಶ 1999ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಅನಿಸಿಕೊಂಡಿತ್ತು. 174ನೇ ಚಿತ್ರ ಪ್ರೇಮೋತ್ಸವ 1999ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 175ನೇ ಚಿತ್ರ ಸೂರಪ್ಪ ಇದು 2000ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 176ನೇ ಚಿತ್ರ ದೀಪಾವಳಿ ಇದು 2000ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. ಅವರ 177ನೇ ಚಿತ್ರ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಇದು 2000ರಲ್ಲಿ ತೆರೆ ಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 178ನೇ ಚಿತ್ರ ಯಜಮಾನ ಇದು 2000ರಲ್ಲಿ ತೆರೆ ಕಂಡಿದ್ದು ಇಂಡಸ್ಟ್ರಿ ಹಿಟ್ ಅನಿಸಿಕೊಂಡಿತ್ತು. 179ನೇ ಚಿತ್ರ ದಿಗ್ಗಜರು ಇದು 2001ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 180ನೇ ಚಿತ್ರ ಕೋಟಿಗೊಬ್ಬ ಇದು 2001ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 181ನೇ ಚಿತ್ರ ಪರ್ವ ಇದು 2002ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 182ನೇ ಚಿತ್ರ ಜಮೀನ್ದಾರರು ಇದು 2002ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 183ನೇ ಚಿತ್ರ ಸಿಂಹಾದ್ರಿಯ ಸಿಂಹ ಇದು 2002ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 84ನೇ ಚಿತ್ರ ರಾಜ ನರಸಿಂಹ ಇದು 2003ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 185ನೇ ಚಿತ್ರ ಹೃದಯವಂತ ಇದು 2003ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 186ನೇ ಚಿತ್ರ ಕದಂಬ ಇದು 2004ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 187ನೇ ಚಿತ್ರ ಆಪ್ತಮಿತ್ರ ಇದು 2004ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಅನಿಸಿಕೊಂಡಿತ್ತು. 188ನೇ ಚಿತ್ರ ಸಾಹುಕಾರ ಇದರಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 189ನೇ ಚಿತ್ರ ಜ್ಯೇಷ್ಠ ಇದು 2004ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 190ನೇ ಚಿತ್ರ ವರ್ಷ ಇದು 2005ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 191ನೇ ಚಿತ್ರ ವಿಷ್ಣು ಸೇನ ಇದು 2005ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 192ನೇ ಚಿತ್ರ ನೀನೆಲ್ಲೋ ನಾನಲ್ಲಿ 2006ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 193ನೇ ಚಿತ್ರ ಸಿರಿವಂತ 2006ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 194ನೇ ಚಿತ್ರ ಏಕದಂತ ಇದು 2007ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. 195ನೇ ಚಿತ್ರ ಮಾತಾಡು ಮಾತಾಡು ಮಲ್ಲಿಗೆ 2007ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 196ನೇ ಚಿತ್ರ ಈ ಬಂಧನ ಇದು 2007ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 197ನೇ ಚಿತ್ರ ನಮ್ಮ ಯಜಮಾನರು 2009ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. ಅವರ 198ನೇ ಚಿತ್ರ ಬಳ್ಳಾರಿ ನಾಗ 2009ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಅನಿಸಿಕೊಂಡಿತ್ತು. ಅವರ 199ನೇ ಚಿತ್ರ ಸ್ಕೂಲ್ ಮಾಸ್ಟರ್ ಇದು 2010ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 200ನೇ ಚಿತ್ರ ಆಪ್ತ ರಕ್ಷಕ ಇದು 2010ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಅನಿಸಿಕೊಂಡಿತ್ತು. ನೀವು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.